ನಮಸ್ತೆ ಗೆಳೆಯರೇ, ಇವತ್ತು ಮತ್ತೊಂದು ಆಕೃತಿ ಸಿಕ್ಕಿದೆ, ವಿಕೃತವಾಗಿರುವಂತ ಆಕೃತಿ. ಈ ಆಕೃತಿಯನ್ನು ಮಾಡ್ತಾ ಮಾಡ್ತಾ ಮಾತಾಡೋಣ ಬನ್ನಿ. ಇದನ್ನ ಮೂರು ಭಾಗ ಮಾಡ್ಕೊಳ್ಳೋಣ. ಮಕ್ಕಳಿಗಾಗಿ ಈ ಕಾರ್ಯಕ್ರಮ, ಪ್ರೈಮರಿ ಶಾಲೆ, ಮಾಧ್ಯಮಿಕ ಶಾಲೆ, ಹೈಸ್ಕೂಲ್, ಕಾಲೇಜು, ಹೀಗೆ ಹೇಗೆ ನಾವು ಇದನ್ನ ಪ್ರೈಮರಿ ಶಾಲೆಯಲ್ಲಿ ಹೇಗಿರುತ್ತೆ ಮನುಷ್ಯ ಮಕ್ಕಳ ಮೆಂಟಾಲಿಟಿ, ಓದುವುದು ನೋಡುವುದು ಕಲಿಯುವುದು ಇರುತ್ತೆ. ಜಾಪನೀಸ್ ಇದನ್ನ ಮಾಡ್ತಾ ಇದಾರೆ ಇವಾಗ. ಮಕ್ಕಳಿಗೆ ತಿರುಗುವುದರಿಂದ ಕಲಿಸೋದು, ಬನ್ನಿ ತಿರುಗ್ತಾ ತಿರುಗ್ತಾ ಕಲಿಸೋಣ. ಒಂದು ಕಡೆ ನಿಂತ್ರೆ ಮಕ್ಕಳು ಕಲಿಯೋದಿಲ್ಲ, ದೊಡ್ಡವರು ಕಲಿಯೋದಿಲ್ಲ. ಜ್ಞಾನ ಅನ್ನುವುದು ತಿರುಗುವುದರಿಂದಾನೇ ಬರುತ್ತೆ ಅಂತ ಭೂಮಿ ಹೇಳುತ್ತೆ. ಯಾಕಂದ್ರೆ ಭೂಮಿ ಸತತ ನಿಲ್ಲದೆ ತಿರುಗ್ತಾ ಇದೆ. ಈ ತಿರುಗದೆ ಕಲಿಯುವ ಈ ವಿದ್ಯೆಗೆ ಬರೋಣ ಬನ್ನಿ. ಇದನ್ನ ಮಾಡ್ತಾ ಮಾಡ್ತಾ ನಿಮ್ಗೆ ಒಂದು ಅರಿವಾಗುತ್ತೆ. ಇವಾಗ ಪ್ರೈಮರಿ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಬೆಂಗಳೂರು ಮಹಾನಗರ ಅಂತ ಕಲಿಸ್ತೀರಿ ತಿಳ್ಕೊಳ್ಳಿ. ಅದು ಮಹಾನಗರ ಹೆಂಗಿರುತ್ತೆ ಅಂತ ನೋಡ್ಬೇಕು ಅಂತ ಆಸೆ ಪಡ್ತಾನೆ ಇರುತ್ತೆ. ಇದು ಇವನ ಜೀವನದ ಅನುಭವ. ಇವನು ಚಿಕ್ಕ ವಯಸ್ಸಲ್ಲಿ ಹಳ್ಳಿಲಿ ಹುಟ್ಟಿರೋದು ಇವನು. ಬೆಂಗಳೂರು ಮಹಾನಗರ ಹಿಂಗಿರುತ್ತೆ ಹಂಗಿರುತ್ತೆ, ಅಲ್ಲಿ ಏನೇನೋ ಇರುತ್ತೆ, ಅಲ್ಲಿ ಅಂಡರ್ ಗ್ರೌಂಡ್ ಇರುತ್ತೆ, ಅಲ್ಲಿ ಟ್ರೈನ್ ಇರುತ್ತೆ, ನಮಗೇನು ಗೊತ್ತಿರಲಿಲ್ಲ. 10ನೇ ಕ್ಲಾಸ್ಗೆ ನಾವು ಬೆಂಗಳೂರು ನೋಡಿದ್ದು. 10ನೇ ಕ್ಲಾಸ್ವರೆಗೂ ಅಜ್ಞಾನದಲ್ಲೇ ತುಂಬೋಗಿತ್ತು ನಮ್ಮ ಮನಸ್ಸು. ಆಗ ಒಂದು ವೇಳೆ ಆ ಬೆಂಗಳೂರು ಮಹಾನಗರ ಅಂದ ತಕ್ಷಣ ಬೆಂಗಳೂರು ತೋರಿಸಿದ್ರೆ ನಮ್ಗೆ ಎಷ್ಟು ಚೆನ್ನಾಗಿರೋದು. ಮತ್ತೆ ವಿದ್ಯಾಭ್ಯಾಸ ಹಣದ ಬಲೆಗೆ ಬೀಳಬಾರದು. ಹಣವಂತರಿಗೊಂದು ಬಡವರಿಗೊಂದು, ಮಕ್ಕಳೆಲ್ಲ ದೇಶದ ಆಸ್ತಿ. ಓದುವವರನ್ನೆಲ್ಲ ಒಬದಿಸಬೇಕು ದೇಶ. ಆವಾಗ ನಮ್ಮ ದೇಶ ಪರಂ ವೈಭವದ ಮಟ್ಟಕ್ಕೆ ಹೋಗುತ್ತೆ, ಪರಮ ವೈಭವವಾಗಿಬಿಡುತ್ತೆ. ಮಕ್ಕಳನ್ನ ಯಾರದೇ ಆಗಿರಲಿ ಓದಿಸೋದು ಸರ್ಕಾರದ ಕೆಲಸ ಆಗಬೇಕು. ಹೀಗಿದ್ದಾಗ ಹಾಗಾದಾಗ ಮಾತ್ರ ಆಗ ಮಾತ್ರ ನಮಗೆ ತುಂಬಾ ದೇಶ ಅಭಿವೃದ್ಧಿ ಆಗುತ್ತೆ ಗೆಳೆಯರೆ. ಬನ್ನಿ ನೋಡೋಣ. ಇವಾಗ ನೋಡಿ, ಪ್ರೈಮರಿ ಸ್ಕೂಲ್ ಈ ಮಟ್ಟ ಮುಟ್ಟಿತು. ಹೀಗೆ ಸತತ ತಿರುಗ್ತಾ ಇರೋದ್ರಿಂದ ಇದಕ್ಕೊಂದು ವಿಕೃತಿಗೆ ಆಕೃತಿ ಬರ್ತಾ ಇದೆ ನೋಡಿ. ಇದೊಂದು ಇವಾಗ ಇಲ್ಲೊಂದು ಪ್ರೈಮರಿ ಸ್ಕೂಲ್ ಅಲ್ಲಿ ಮುಗಿಸ್ಬೇಕು. ಇವಾಗ ಇವಾಗ 1ನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ ಅಲ್ಲಿ ಗೆಳೆಯರೆ, ನಾವು ಮಕ್ಕಳಿಗೆ ನೋಡಿ ಒಂದು ಶೇಪ್ ಕೊಂಡ್ಬಿಡ್ತು. ಅವರ ಸುತ್ತಮುತ್ತಲು ಬೆಟ್ಟ ಗುಡ್ಡಗಳನ್ನೆಲ್ಲ ತೋರಿಸಿ ತೋರಿಸಿ ಕಲಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. 3ನೇ ಕ್ಲಾಸ್ 4ನೇ ಕ್ಲಾಸ್ಗೆ ತಾಲೂಕ ಎಲ್ಲ ತೋರಿಸಿದ್ರೆ ಹಿಂಗಿರುತ್ತೆ. ಬನ್ನಿ ಅದನ್ನೆಲ್ಲ ನೋಡೋಣ. ಇವಾಗ 3ನೇ ಕ್ಲಾಸ್ ಅಂತ ಇಟ್ಕೊಳ್ಳೋಣ. ತಾಲೂಕ ಎಲ್ಲ ಸುತ್ತಿಸೋಣ, ಜಿಲ್ಲೆ ಎಲ್ಲ ಸುತ್ತಿಸೋಣ 4ನೇ ಕ್ಲಾಸ್ಗೆ. ಮಕ್ಕಳಿಗೆ ಓ ಜಿಲ್ಲೆ ಆದ್ರೆ ಇಷ್ಟು ಐಡಿಯಾ ಬರುತ್ತೆ, ಕೋಪ ಮಂಡೂಕಗಳಾಗುವುದಿಲ್ಲ. ಬನ್ನಿ ಗೆಳೆಯರೆ, ಮುಂದೆ ಹೊಂದಾಣಿಕೆ ಇರಬೇಕು ನೋಡಿ. ಇಲ್ಲಿ ಇಲ್ಲಿಗೆ ಬರೋಣ. ಇವಾಗ ಒಂದು ಜಿಲ್ಲೆ ಮುಗಿಯಿತು ಅಂತ ಹೇಳಿ, ಇದಕ್ಕೇನಂದ್ರೆ ಅನುಸಂಧಾನ ಮಾಡ್ಕೋಬೇಕು. ಜಿಲ್ಲೆಯಲ್ಲಿರೋ ಎಲ್ಲಾ ಶಾಲೆಗಳು, ಅದಕ್ಕೊಂದು ಹಾಸ್ಟೆಲ್ ಇರಬೇಕು. ಈ ಜಿಲ್ಲೆಯ ಈ ತಾಲೂಕಿನವರು ಆ ತಾಲೂಕಿಗೆ ಹೋಗಬೇಕು, ಆ ತಾಲೂಕಿನ ಮಕ್ಕಳು ಈ ತಾಲೂಕಿಗೆ ಬರಬೇಕು. ಆವಾಗ ಈ ತಾಲೂಕಿನ ಪೂರ್ಣ ಪರಿಚಯ ಆ ತಾಲೂಕಿಗೆ ಆಗುತ್ತೆ. ಇವಾಗ ನೋಡಿ, ನಾವು ಬಾಗೇಪಲ್ಲಿ ತಾಲೂಕು ಪಾತ್ಪಾಳ್ಯ ಗ್ರಾಮದಿಂದ ಹುಟ್ಟಿದ್ರು, ನಾವು ಇದುವರೆಗೂ ಶ್ರೀನಿವಾಸ್ಪುರ ಮುಳಬಾಗಲು ನೋಡಿಲ್ಲ. ವಿದೇಶ ನೋಡೋ ಹುಚ್ಚಿ ಇಟ್ಕೋತೀವಿ, ತಪ್ಪಲ್ವಾ? ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಅದೇ ಚಿಕ್ಕ ವಯಸ್ಸಲ್ಲಿ ಪ್ರತಿಯೊಂದು ತಾಲೂಕನ್ನ ನೋಡ್ಬಿಟ್ಟಿದ್ರೆ ಆವಾಗ ನಮಗೆ ಜ್ಞಾನ ಅನ್ನೋದು ಎಷ್ಟು ಪ್ರಖರವಾಗಿ ಬೆಳೆಯುತ್ತೆ. ಕೋಲಾರದ ಗಣಿಗಳನ್ನು ನೋಡಿಲ್ಲ ಅಂದ್ರೆ ಇದು ಎಷ್ಟು ಅಜ್ಞಾನ. ಕೋಲಾರ ಗಣಿಗಳಿಗೆ ಫೇಮಸ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ಬಂದ್ರೆ ಕೋಲಾರ ಚಿನ್ನದ ಗಣಿ ಅಲ್ವಾ ಅಂತ ಕೇಳ್ತಾರೆ. ಅವಾಗ ನಮಗೆ ನಾಚಿಕೆ ಆಗುತ್ತೆ, ನಾವೇ ಗಣಿಗಳನ್ನು ನೋಡಿಲ್ಲ, ಬ್ರಿಟಿಷರೆಲ್ಲ ಬಂದು ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೀಗೆ ವಿಚಾರಗಳು ನಮ್ಮನ್ನ ನಾವು ಸಂಪೂರ್ಣ ಪರಿಚಯ ಆದ್ರೆ ನಮ್ಮ ದೇಶದ ಬೆಲೆ ನಮಗ್ ಗೊತ್ತಾಗುತ್ತೆ. ಬನ್ನಿ ಇದು ನೋಡಿ, ಇದು 2ನೇ ಹಂತ ಹೈಸ್ಕೂಲ್, ಮಿಡ್ಲ್ ಸ್ಕೂಲ್ ಅಂತ ಕರ್ನಾಟಕ ಎಲ್ಲ ನೋಡ್ಬೇಕು ನಾವು. ಬನ್ನಿ ನೋಡಿ, ಇವಾಗ ಹೀಗೆ ಮುಂದೆ ಒಂದು ದಿನ ನೀವೆಲ್ಲ ನೆನ್ಸ್ಕೋತೀರಿ ಅವ್ರ ಹತ್ರ ಹೇಳ್ತಿದ್ರು ಅಂತ ನೋಡಿ. ಬೇಕಾದ್ರೆ ಯಾಕೆ ಗೊತ್ತಾ, ಈ ವಿಚಾರ ಇದೆಯಲ್ಲ, ಮುಂದೆ ಇನ್ನೊಂದು ಸುಮಾರು ಒಂದು 20 ವರ್ಷಗಳ ನಂತರ ಇದನ್ನೇ ಫಾಲೋ ಮಾಡುತ್ತೆ ಸರ್ಕಾರ. ಎಲ್ಲರಿಗೂ ಫ್ರೀ ಎಜುಕೇಷನ್, ಎಲ್ಲರಿಗೂ ಎಲ್ಲವನ್ನು ತೋರಿಸೋದು, ಹೀಗೆ ಎಲ್ಲವನ್ನು ಕಲಿಸ್ತಾ ಹೋಗುತ್ತೆ ಜಗತ್ತು.
ಈ ವಿಕೃತಿಗೆ ಒಂದು ಆಕೃತಿ ಬರ್ತಾ ಇದೆ ನೋಡಿ ಈ ಆಕೃತಿ ತಿರುಗುವುದರಿಂದ ಬರ್ತಾ ಇದೆ ಇದನ್ನೇ ನಾವು ತಿರುಗುವುದರಿಂದ ಕಲಿಯುವಂತಹ ವಿಚಾರ ಇದೆ ಅಂತ ಭೂಮಿ ಸತತ ತಿರುಗಿ 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 ಒಂದು ಗುಂಡಿಗೆ ಒಂದು ಆಕೃತಿ ಬಂದಿದೆ ಈ ಜಗತ್ತಲ್ಲಿರುವ ಎಲ್ಲವೂ ನಮಗೆ ಕಲಿಸ್ತಾ ಇರೋದು ತಿರುಗುರೋ ತಿರುಗುರೋ ಕಲಿತಿರಿ ತಿರುಗುರಪ್ಪ ಕಲಿತಿರಿ ಅಂತ ಹೇಳ್ಕೊಡ್ತಾ ಇರುತ್ತೆ ಅದನ್ನ ನಾವು ಕಲಿಬೇಕಷ್ಟೇ ತಿರುಗ್ತೀವಿ ನೋಡಿ ತಿರುಗಿಸ್ತಾ ಇರೋದ್ರಿಂದ ಇದು ಸಾಲ್ವ್ ಆಯ್ತಾ ತಿರುಗಿಸ್ದೆ ಮ್ಯಾಜಿಕ್ ಮಾಡೋಕ್ಕಾಗತ್ತೆ ಬನ್ನಿ ಎಲ್ಲ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಇದನ್ನ ಮೊದಲು ನೀವು ಆಕೃತಿ ನೋಡಿದಾಗ ಇದು ಸರಿ ಮಾಡಕ್ಕೆ ಆಗುತ್ತಾ ಅನ್ಸುತ್ತಾ ಪ್ರಯತ್ನ ಪಟ್ಟಿದ್ದಕ್ಕೆ ಆಗುತ್ತೆ ಪ್ರಯತ್ನ ಪಡದೇ ಇದ್ರೆ ಹಿಂಗೆ ತಿರುಗಿಸಿದ್ದಕ್ಕೆ ಮಾತ್ರ ಟ್ರೈ ಮಾಡಿದ್ವಲ್ಲ ನೋಡಿ ಇವಾಗ ಆಲ್ಮೋಸ್ಟ್ ಕಾಲೇಜ್ ಮಟ್ಟಕ್ಕೆ ಬಂದಿದೀವಿ ಕಾಲೇಜ್ ಮಟ್ಟದಲ್ಲಿ ನಾವು ವಿಶ್ವ ಮಟ್ಟಕ್ಕೆ ಹೋಗಬೇಕು ಅಂದ್ರೆ ಬೇರೆ ದೇಶಗಳ ಜೊತೆ ನಮ್ಮ ದೇಶ ಒಂದು ಅನುಸಂಧಾನ ಮಾಡ್ಕೋಬೇಕು ನಿಮ್ಮ ಮಕ್ಕಳಿಗೆ ನಮ್ಮಲ್ಲಿ ಸ್ಥಾನ ಉಂಟು ನಮ್ಮ ಮಕ್ಕಳಿಗೆ ನಿಮ್ಮಲ್ಲಿ ಸ್ಥಾನ ಕೊಡಿ ಅಂತ ಕೇಳಿ ಒಂದು ಅನುಸಂಧಾನ ಮಾಡ್ಕೋಬೇಕು ಆವಾಗ ಫ್ರೀ ಆಗೆಲ್ಲ ಆಗೋಗುತ್ತೆ ಇಲ್ಲಿನ ಮಕ್ಕಳಿಗೆ ಅವರು ಅರೇಂಜ್ ಮಾಡಿಕೊಡ್ತಾರೆ ಅಲ್ಲಿನ ಮಕ್ಕಳಿಗೆ ಇವರು ಅರೇಂಜ್ ಮಾಡಿಕೊಡ್ಬೇಕು ಹೀಗೆ ಮಾಡ್ತಾ ಹೋದ್ರೆ ನಮ್ಮ ಜಗತ್ತು ಅಭಿವೃದ್ಧಿ ಆಗುತ್ತೆ ವಿಶ್ವ ಮಾನವರಾಗ್ತೀವಿ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಬನ್ನಿ ಕಾಲೇಜ್ ಮಟ್ಟ ತುಂಬಾ ಕಷ್ಟ ಅಂದ್ರೆ ವಿಶ್ವ ಎಲ್ಲ ನೋಡುವಂತಹ ಮಟ್ಟ ಇದು ನೋಡಿ ಒಂದು ಎಡವುದ್ರೆ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಬರಬೇಕು ಹಂಗಿರುತ್ತೆ ಈ ತಿರುಗಾಟ ತಿರುಗಾಟನ ಕಲಿಯೋದೇ ಜೀವನ ಕಣ್ರಿ ಎಡವಬಾರದು ನೋಡಿ ಎಷ್ಟು ಯಾವ ಶೇಪ್ ಇತ್ತು ಯಾವಾಗ ಬಂತು ಇವಾಗೆಲ್ಲ ಶಂಕರಾಚಾರ್ಯರು ಆ ಕಾಲದಲ್ಲಿ ತಿರುಗಿ ಕಲಿತ್ರೆ ವಿನಾ ಕಾಲೇಜ್ಗೆ ಹೋಗಿ ಕಲಿಯಲಿಲ್ಲ ನೋಡಿ ಇವಾಗ ಬಂತು ಇವಾಗ ಇನ್ನೊಂದು ಮಟ್ಟ ಮುಟ್ಟಿದ್ರೆ ನಾವು ಫೈನಲ್ ಸ್ಟೇಜ್ಗೆ ಹೋಗ್ತೀವಿ ನೋಡಿ ಬಂತು ಗೆಳೆಯರೆ ತುಂಬಾ ತುಂಬಾ ಧನ್ಯವಾದ ಹೀಗೆ ತಿರುಗುವುದರಿಂದ ಕಿತ್ತಡಿ ಅಂತಾರೆ ಒಂದು ಅಡಿ ಇಟ್ರೆ ಇನ್ನೊಂದು ಅಡಿ ಕೀಳಬೇಕು ತಿರುಗುವುದರಿಂದ ನಾವು ಜ್ಞಾನಿಗಳಾಗ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಈ ರೂಬಿ ಕ್ಯೂಬ್ ಎಷ್ಟು ಚೆನ್ನಾಗಿದೆ ನೋಡಿ ಬಣ್ಣ ಇಲ್ಲ ಆಕೃತಿಯಿಂದ ರೂಬಿ ಕ್ಯೂಬ್ ಧನ್ಯವಾದ ಗೆಳೆಯರೆ ಥ್ಯಾಂಕ್ ಯು ವೆರಿ ಮಚ್